ವಿದ್ಯಾರ್ಥಿಗಳೇ, ಕೊನೆಯ ತರಗತಿಯಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಸಮೀಕರಣಗಳನ್ನ ವರ್ಗ ಸಮೀಕರಣಗಳು ಹೌದು ಅಥವಾ ಅಲ್ವೋ ಅನ್ನುವ ಒಂದು ವಿಧಾನವನ್ನ ನೋಡಿದಾಗಲೇ ಈಗ ಅದೇ ವರ್ಗ ಸಮೀಕರಣಗಳನ್ನ ಯಾವ ರೀತಿ ಬಿಡಿಸಬೇಕು. ಸೊ ಇಲ್ಲಿ ಆ ವರ್ಗ ಸಮೀಕರಣವನ್ನ ಬಿಡಿಸುವ ಮೊದಲನೇ ವಿಧಾನ ಯಾವ್ದಪ್ಪ ಅಂತಂದ್ರೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನ ಬಿಡಿಸುವುದು. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನ ಬಿಡಿಸುವುದು. ಈ ಒಂದು ಅಪವರ್ತನ ವಿಧಾನ ನೀವು ಹಿಂದಿನ ತರಗತಿಯಲ್ಲಿ ಮಾಡಿದ್ದೀರಾ. ಆದರೂ ಸಹ ಈ ಒಂದು ತರಗತಿಯಲ್ಲಿ ಈ ಒಂದು ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಯಾವ ರೀತಿ ಬಿಡಿಸುವುದನ್ನ ನೋಡ್ತಾ ಹೋಗೋಣ. ಸೊ ಮೊದಲೇ ಉದಾಹರಣೆ ಆಗ್ತಾ ಇದ್ದ ಆರು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಜೀರೋ. ನೋಡಿ ವಿದ್ಯಾರ್ಥಿಗಳೇ, ಈ ಕೊಟ್ಟಿರ್ತಕ್ಕಂತ ಸಮೀಕರಣ ಮೊದಲು ವರ್ಗ ಸಮೀಕರಣ ಆಗಿದೆಯೋ ಅಥವಾ ಇಲ್ಲೋ ಎಂಬುದನ್ನೆಲ್ಲ ಪರಿಶೀಲಿಸಬೇಕು. ನೋಡ್ರಿ, ನಮಗೆ ವರ್ಗ ಸಮೀಕರಣ ಆದಷ್ಟು ರೂಪ ಗೊತ್ತಿದೆ. ಏನ್ರಿ ವರ್ಗ ಸಮೀಕರಣ ಆದಷ್ಟು ರೂಪ? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ನೋಡ್ರಿ, ಆ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಗ್ತಾ ಇದೆ ಕೊಟ್ಟಿರ್ತಕ್ಕಂಥ ಸಮೀಕರಣ. ಹೌದು, ಹೋಗ್ತಾ ಇದೆ. ಹೀಗಾಗಿ ಇದೇನಪ್ಪ ಅಂತಂದ್ರೆ ವರ್ಗ ಸಮೀಕರಣ ಹೌದು. ಸೊ ಹೀಗಾಗಿ ಏನ್ ಮಾಡ್ಬೇಕು, ಈ ಒಂದು ವರ್ಗ ಸಮೀಕರಣವನ್ನ ನಾವು ಯಾವ ವಿಧಾನದಿಂದ ಬಿಡಿಸಬೇಕಾಗಿದೆ? ಅಪವರ್ತನ ವಿಧಾನದಿಂದ ಬಿಡಿಸಬೇಕಾಗಿರ್ತಕ್ಕಂಥದ್ದು. ರೈಟ್, ನೋಡ್ತಾ ಹೋಗೋಣ. ಇಲ್ಲಿ ಮೊದಲು ಏನಪ್ಪ ಅಂದ್ರೆ ಈ ಸಮೀಕರಣದ ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನ ಗುಣಿಸಬೇಕಾದ್ಮೇಲೆ ನೋಡ್ರಿ, ಮೊದಲನೇ ಪದ ಏನಿದೆ ಆರು ಎಕ್ಸ್ ಪರ್ ಅಂದ್ರೆ ಆ ಸಾಗರಕವನ್ನು ಮಾತ್ರ ಗುಣಿಸಬೇಕಾದ್ಮೇಲೆ ಆರು ಇರಲಿ ಹನ್ನೆರಡು. ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಅದೇ ರೀತಿಯಾಗಿ ಮಧ್ಯಪದ, ಮಧ್ಯಪದ ಏನಿದೆ ಎಕ್ಸ್ ಇದೆ, ಅದ್ರ ಸಾಗರಕ ಎಷ್ಟಿದೆ? ಏನು ಬೇಕಂದ್ರೆ ಯಾವಾಗ ಇರುತ್ತೆ ಸಾಗರಕ ಒಂದಿರ್ತಾ ಇದೆ. ನೋಡ್ರಿ, ಚಿಹ್ನೆ ಏನಿದೆ ಮೈನಸ್ ಒಂದು. ಯಾವ ಒಂದು? ಮೈನಸ್ ಒಂದು. ರೈಟ್, ಇಲ್ಲೇ ನಮಗೆ ಇವಾಗ ಗುಣಿಸಿದ್ರೆ ಈ ಪದ ಬರಬೇಕು, ಅವೇ ಪದಗಳನ್ನ ಕೂಡಿಸಬಹುದು ಅಥವಾ ಕಳಿಬಹುದು. ಅವು ಮಾಡಿದಾಗ ನಮಗೆ ಈ ಮಧ್ಯೆ ಪದ ಬರಬೇಕು. ಸೊ ಈ ರೀತಿಯಲ್ಲಿ ನಾವು ಹನ್ನೆರಡು ಯಾವ ಮಗ್ಗಿಯಲ್ಲಿ ಹೋಗ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಮೊದಲ ಹಣ್ಣೆ ಆರ ಎರಡು ಅಥವಾ ಎರಡು ಮಗ್ಗಿ ಹೋಗುತ್ತೆ, ಎರಡ ಆಗ್ಲಿ ಹನ್ನೆರಡು, ಎರಡ ಆಗ್ಲಿ ಹನ್ನೆರಡು. ನೋಡ್ರಿ, ಎರಡು ಎರಡು ಮತ್ತೆ ಆರನ್ನ ಕೂಡಿಸಿ ಎಷ್ಟಾಗುತ್ತೆ? ಎರಡು ಮತ್ತು ಆರು, ಎರಡು ಪ್ಲಸ್ ಆರು ಇಸ್ ಕೊಟ್ಟು ಎಷ್ಟಾಗುತ್ತಾ ಎಂಟಾಗುತ್ತೆ. ಎರಡರಾಗ ಆರನ್ನು ಕೇಳಿದ್ರಿ ಎಷ್ಟಾಗುತ್ತೆ? ಮೈನಸ್ ನಾಲ್ಕು ಆಗುತ್ತೆ. ನಮಗೆ ಎಷ್ಟು ಬರಬೇಕು ಅಂದ್ರೆ ಮೈನಸ್ ಒಂದು ಬರಬೇಕು. ಆಗತ್ತೀ ಆಗೋದಿಲ್ಲ ಅಂದ್ರೆ ಎರಡ ಗುಣಿಸಿದ್ರಪ್ಪ ಅಂದ್ರೆ ನಮ್ಗೆ ಆ ಪದಗಳನ್ನ ಕೂಡಿಸಿರೋದ್ರೆ ನಮ್ಗೆ ಯಾವ ಪದ ಬರೋದಿಲ್ಲ, ಮೈನಸ್ ಒಂದು ಬರೋದಿಲ್ಲ. ಸೊ ಅದನ್ನ ಬರೋಣ ಅಂತಲ್ಲಿ ಮತ್ತೆ ಹನ್ನೆರಡು ಯಾವ ಬಗ್ಗೆ ಹೋಗುತ್ತಾ? ಮೂರ ಬಗ್ಗೆ ಹೋಗ್ತದೆ. ಮೂರ ನಾಲ್ಕಲಿ ಹನ್ನೆರಡು, ಮೂರ ನಾಲ್ಕಲಿ ಹನ್ನೆರಡು, ಮೂರಾಗ ನಾಲ್ಕು ಕಳೆದಷ್ಟೇ ಮೈನಸ್ ಅಂತಾನೆ ಬರ್ತಲ್ವಾಗ. ರೈಟ್, ಸೊ ಈ ಒಂದು ಮಗ್ಗಿಯನ್ನು ನಾವು ಮಾಡಬೇಕು, ಇವಾಗ ಗಣನೆಗೆ ತೆಗೆದುಕೊಳ್ಬೇಕಾದ್ರೆ ನಾವು ಮೂರ ನಾಲ್ಕಲಿ, ಮೂರ ನಾಲ್ಕಲಿ ಹನ್ನೆರಡು, ಮೂರಾಗ ನಾಲ್ಕು ಅದಷ್ಟೇ ಒಂದು. ಇವಾಗ ಚಿಹ್ನೆಗಳನ್ನು ಹಾಕ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡ್ರಿ, ಇಲ್ಲೇ ನಾವು ಈ ಪದಗಳನ್ನ ಕಳೆದ ಅಥವಾ ಕೂಡಿಸಿ ನಾವು ಏನು ಕಲಿಯಲ್ಲೇ ಮೈನಸ್ ಒಂದು ಬರೋಕಲ್ಲ. ಸೊ ಇಲ್ಲಿ ಈ ಪದ ನಮ್ಗೆ ಈ ಚಿಹ್ನೆ ಬರೋಪ್ಪ ಅಂದ್ರೆ ಯಾವಾಗ್ಲೂ ಈ ಚಿಹ್ನೆ ಇರದಾಗಿರ್ಬೇಕಂದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಆಗಿರ್ಬೇಕು. ಯಾವ ಸಂಖ್ಯೆ ಚಿಹ್ನೆ ಆಗಿರ್ಬೇಕು? ದೊಡ್ಡ ಸಂಖ್ಯೆಯ ಚಿಹ್ನೆ ಆಗಿರ್ಬೇಕು. ಇವಾಗ ಇವ್ರದೇನಾಗ್ತಾ ಇದ್ರೆ ಸಣ್ಣ ಸಂಖ್ಯೆ ಚಿಹ್ನೆಯನ್ನ ಪ್ಲಸ್ ಆಗ್ತಾ ಇದೆ ಅಥವಾ ಇಲ್ಲಿ ಕೂಡ ಮೈನಸ್ ಆಗಿರ್ಬೇಕಂದ್ರೆ ತಪ್ಪಾಗುತ್ತೆ. ಮೈನಸ್ ಮೂರು ಮೈನಸ್ ನಾಲ್ಕು ನೋಡಿ ಚಿಹ್ನೆಗಳು ಒಂದೇ ಇದ್ದಾಗ ಹೇಗಾಗತ್ತಾ ಕೂಡಿಸ್ಬೇಕಾಗತ್ತೆ. ಹೀಗಾಗಿ ಇಲ್ಲಿ ಪ್ಲಸ್ ಆಗ್ತಾ ಇದೀನಿ, ಇಲ್ಲೇ ಮೈನಸ್ ಆಗ್ತಾ ಇದೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ಮೈನಸ್ ನಾಲ್ಕರಲ್ಲಿ ಪ್ಲಸ್ ಮೂರದ್ರ ಬೆಲೆ ಎಷ್ಟು? ಮೈನಸ್ ಒಂದು. ಇಲ್ಲೇ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ನಾಲ್ಕಲ್ಲಿ ಹನ್ನೆರಡು. ರೈಟ್, ಇವಾಗ ಏನ್ ಮಾಡ್ಬೇಕು, ಈ ಕೊಟ್ಟಿರ್ತಕ್ಕಂಥ ಸಮೀಕರಣದ ಮಧ್ಯಪದ ಐತೆಲ್ಲ ಆ ಮಧ್ಯಪದವನ್ನ ಈ ಎರಡು ಪದಗಳನ್ನ ಏನ್ ಮಾಡ್ಬೇಕಲ್ಲೇ ನಾವು ಪಡ್ಕೊಳ್ಬೇಕಾದ್ರೆ ಆರು ಎಕ್ಸ್ ಸ್ಕ್ವಯರ್ ಮಧ್ಯಪದ ನೋಡ್ರಿ, ಮಧ್ಯಪದ ಒಂದು ಅಷ್ಟಿದೆಯಲ್ಲ ಅದನ್ನ ಈ ಎರಡು ಪದಗಳನ್ನಾಗಿ ಬದ್ಕೊಳ್ಬೇಕಲ್ಲ. ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಇಂದ ಕೊನೆಯ ಪದ ಏನಿದೆ ಮೈನಸ್ ಎರಡು ಇಸ್ ಈಕ್ವಲ್ ಟು ಜೀರೋ. ರೈಟ್, ಇವಾಗ ಒಟ್ಟು ನಾಲ್ಕು ಪದಗಳು ಸಿಕ್ಕು. ನಾನು ಎರಡು ಪದಗಳನ್ನ ಏನ್ ಮಾಡ್ತಾ ಗುಂಪುಗಳನ್ನಾಗಿ ಮಾಡ್ತಾ ಇದ್ದೀನಿ ನಮಗೆ. ಸೊ ಈ ಮೊದಲನೇ ಗುಂಪಿನಲ್ಲಿ ನಮಗೆ ಸಾಮಾನ್ಯ ಪದವು ಏನಿದೆ, ಸಾಮಾನ್ಯ ಪದ ಅಂದ್ರೆ ಆ ಪದವು ಎರಡು ಪದಗಳಲ್ಲಿ ಇರಬೇಕು, ಸಾಮಾನ್ಯವಾಗಿರಬೇಕು. ನೋಡ್ರಿ, ಮೊದಲಾಗಿ ಸಂಖ್ಯೆ ಪದ ಇಲ್ಲಿ ಆರು ಮತ್ತೆ ಮೂರು ಇದೆ. ಆರು ಮತ್ತೆ ಮೂರು ಯಾವ ಬಗ್ಗೆ ಹೋಗ್ತವೆ? ಮೂರು ಬಗ್ಗೆ ಹೋಗ್ತವಲ್ಲ. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ಇಲ್ಲಿ ಕೂಡ ಎಕ್ಸ್ ಇದೆ. ಘಾತಕ ಯಾವ ಸಮಯ ಇರ್ತದೆ ಅದು ಸಾಮಾನ್ಯ ಪದ ಆಗ್ತದೆ. ಸೊ ಇಲ್ಲಿ ಎಕ್ಸ್ ಸ್ಕ್ವಯರ್ ಮತ್ತು ಎಕ್ಸ್ ಅಲ್ಲಿ ಘಾತಕ ಕಡಿಮೆ ಇರ್ತಕ್ಕಂಥ ಇವರು ಎಕ್ಸ್. ಸೊ ಎಕ್ಸ್ ನಾನು ಸಾಮಾನ್ಯ ಪದವನ್ನಾಗಿ ತೆಗೊಳ್ತಾ ಇದ್ದೇನೆ. ನೆಕ್ಸ್ಟ್ ಮೂರ ಎಷ್ಟು ಆರು, ಮೂರ ಎರಡು ಆರು, ಮೂರ ಎರಡಲಿ ಆರು. ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂದ್ರೆ ಎರಡು ಎಕ್ಸ್ ಸ್ಕ್ವಯರ್ ಇರ್ತವೆ. ಎಕ್ಸ್ ಸ್ಕ್ವಯರ್ ಅಲ್ಲಿ ಒಂದು ಎಕ್ಸ್ ಸ್ಕ್ವಯರ್ ಕಟ್ಟಿಲ್ಲ, ಒಂದು ಎಕ್ಸ್ ಬಿಟ್ಟಿದೆ ನಮಗೆ, ಹೌದ್ರೆ. ನೆಕ್ಸ್ಟ್ ಪ್ಲಸ್ ಗೆ ಪ್ಲಸ್, ಮೂರ ಎಷ್ಟು ಮೂರು, ಮೂರ ಒಂದ್ಲಿ ಮೂರು. ಇಲ್ಲಿ ಎಕ್ಸ್ ಗೆ ಎಕ್ಸ್ ಕ್ಯಾನ್ಸಲ್, ಹೌದಾ. ನಮ್ಗೆ ಏನು ಬ್ರಾಕೆಟ್ ಅಲ್ಲಿ ಎರಡು ಎಕ್ಸ್ ಪ್ಲಸ್ ಉಳಿತೀವಿ. ಇವಾಗ ಇಲ್ಲೇ ಮೈನಸ್ ಚಿಹ್ನೆಗೆ ಮೈನಸ್ ಚಿಹ್ನೆ ಮಾಡ್ತೀವಿ. ನೆಕ್ಸ್ಟ್ ನಾಲ್ಕು ಮತ್ತೆ ಎರಡು, ಸಂಖ್ಯಾ ಪದಗಳಲ್ಲಿ ಸಾಮಾನ್ಯ ಪದ ಯಾವ್ದು ಇಲ್ಲ, ಎರಡು ಇದೆ, ಹೌದ್ರೆ. ನಾಲ್ಕು ಮತ್ತೆ ಎರಡು ಯಾವ ಬಗ್ಗೆಯಲ್ಲಿ ಹೋಗ್ತವಾಗ ಎರಡು ಬಗ್ಗೆಯಲ್ಲಿ ಹೋಗ್ತವೆ. ಸೊ ಈಗ
ಕೊಟ್ಟಿರೋ ಸಂಖ್ಯಾ ಪದ ಮಾತ್ರ ಸಾಮಾನ್ಯ ಪದವಾಗಿರ್ತಕ್ಕಂಥದ್ದು. ಎರಡು ಎಷ್ಟು ನಾಲ್ಕು, ಎರಡು ಎರಡು ನಾಲ್ಕು. ನೆಕ್ಸ್ಟ್ ಎಕ್ಸ್ ಗೆ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎಷ್ಟು ಎರಡು, ಎರಡ ಒಂದಲ್ಲಿ ಎರಡು, ರೈಟ್. ಸೊ ಈ ಏನ್ ಮಾಡೋದಿಲ್ಲ, ಸಾಮಾನ್ಯ ಪದಗಳನ್ನ ತೆಗೆದಿಲ್ಲ. ಮತ್ತೆ ಇವೆರಡು ಇದೊಂದು ಪದ ಮತ್ತು ಇದೊಂದು ಪದ, ರೈಟ್. ಇಲ್ಲಿ ಇವೆರಡರಲ್ಲಿ ಮತ್ತೆ ಸಾಮಾನ್ಯ ಪದ ಏನಿದೆ, ಇಲ್ಲಿ ಕೂಡ ಎರಡು ಎಕ್ಸ್ ಪ್ಲಸ್ ಇದೆ, ಇಲ್ಲಿ ಕೂಡ ಎರಡು ಎಕ್ಸ್ ಪ್ಲಸ್ ಇದೆ. ಹೀಗಾಗಿ ಎರಡು ಎಕ್ಸ್ ಪ್ಲಸ್ ಮತ್ತೆ ಏನಾಗುತ್ತೆ, ಸಾಮಾನ್ಯ ಪದವಾಗುತ್ತೆ. ಎರಡು ಎಕ್ಸ್ ಪ್ಲಸ್ ಒಂದು. ಇನ್ನು ಹೊರಗಿನ ಪದಗಳು ಯಾವುದೇ, ಮೂರು ಎಕ್ಸ್ ಮೈನಸ್ ಎರಡು, ಮೂರು ಎಕ್ಸ್ ಮೈನಸ್ ಎರಡು. ಮೈನಸ್ ಹನ್ನೆರಡು ಮೈನಸ್ ಒಂದು, ಮೂರು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ, ಈಸ್ ಈಕ್ವಲ್ ಟು ಝೀರೋ, ರೈಟ್. ಇಲ್ಲ ನಮಗೆ ಎರಡು ಪದ ಸಿಗುವ, ಈ ಎರಡು ಪದಗಳನ್ನು ನಾವು ಸಮ ಮಾಡಬೇಕಾಗಿದೆ, ಸಮಚಿಹ್ನೆಗೆ ಸಮ ಮಾಡಬೇಕಾಗಿದೆ. ಸೊ ಮೊದಲನೇ ಪದ ಯಾವ್ದ್ರೆ ಎರಡು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಝೀರೋ. ಇನ್ನು ಎರಡನೇ ಪದ ಯಾವ್ದ್ರೆ ಮೂರು ಎಕ್ಸ್ ಮೈನಸ್ ಎರಡು ಈಸ್ ಈಕ್ವಲ್ ಟು ಝೀರೋ, ರೈಟ್. ಇವಾಗ ಇಲ್ಲಿ ಎಕ್ಸ್ ಪದವನ್ನ ಬಿಡಿಸ್ಕೋಬೇಕಾದ್ರೆ ನಮಗೆ ಒಂದಾಗಿ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಒಂದಾಗ ಮೈನಸ್ ಒಂದಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು. ನೋಡಿ ಎರಡು ಗುಣಾಕಾರದ ಎಕ್ಸ್ ಜೊತೆಗೆ ಈ ಕಡೆ ಬಂದ್ರೆ ಭಾಗವಾಗುತ್ತೆ, ಮೈನಸ್ ಒಂದು ಭಾಗಲೆ ಎರಡು ಅಂದ್ರೆ ಎಕ್ಸ್ ಬೆಲೆ ಮೌಲ್ಯವಾಗಿ ಮೈನಸ್ ಒಂದು ಭಾಗ ಆಗುತ್ತೆ. ನೆಕ್ಸ್ಟ್ ಎರಡನೇ ಪದ ಇವಾಗ ಇದೆ, ಮೂರು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಹಾಕೋದ್ರೆ ಪ್ಲಸ್ ಎರಡು ಆಯ್ತು, ಇಲ್ಲಿ ಮೂರು ಗುಣಾಕಾರ ಇದೆ ಆ ಕಡೆ ಭಾಗವಾಗುತ್ತೆ ಪ್ಲಸ್ ಎರಡು ಭಾಗಲೆ ಮೂರು. ಈ ರೀತಿಯಾಗಿ ನಾವು ನೋಡಬೇಕು ಕೊಟ್ಟಿರ್ತಕ್ಕಂತ ವರ್ಗ ಸಮೀಕರಣವನ್ನ ಅಪವರ್ತನದಿಂದ ಬಿಡಿಸ್ತಕ್ಕಂಥದ್ದು. ಸೊ ಇದು ಮೊದಲನೇ ಉದಾಹರಣೆ. ನೆಕ್ಸ್ಟ್ ಇನ್ನ ಎರಡನೇ ಉದಾಹರಣೆಗೆ ಹೋಗೋಣ. ಎರಡನೇ ಉದಾಹರಣೆ ಏನಿದೆ, ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಝೀರೋ. ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಝೀರೋ, ಹೌದಾ, ರೈಟ್. ಇವಾಗ ಇದು ಕೂಡ ಏನ್ ನೋಡಬೇಕು, ಅಪವರ್ತನದಿಂದ ಬಿಡಿಸ್ಬೇಕು. ಸೊ ಮೊದಲೇ ಅಂತ ಏನ್ರಿ, ಮೊದಲನೇ ಪದದ ಸಾಮಾನ್ಯ ಮತ್ತು ಕೊನೆಯ ಪದವನ್ನ ಗುಣಿಸ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎರಡ ಮೂಗ್ಲಿ ಆರು. ಇನ್ನು ಮಧ್ಯಪದ ಯಾವ್ದಿದೆ ನೋಡ್ರಲ್ಲ, ಮಧ್ಯಪದ ಮೈನಸ್ ಐದು ಮೈನಸ್ ಐದು, ರೈಟ್. ಇವಾಗ ಮೊದಲಾಗಿ ಈ ಪದ ಯಾವ ಮಗ್ಗಿಯಲ್ಲಿ ಭಾಗವಹತ್ತೆ ನೋಡ್ಬೇಕು. ಆರ್ ಯಾವ ಮಗ್ಗಿಯಲ್ಲಿ ಭಾಗವಹತ್ತೆ, ಎರಡರಲ್ಲಿ ಹೋಗುತ್ತೆ ಹೋಗುತ್ತದೆ. ಎರಡ ಮೂಗ್ಲಿ ಆರು, ಎರಡು ಪ್ಲಸ್ ಮೂರು ಐದು, ಹೌದ್ರೆ ರೈಟ್. ಅಂದ್ರೆ ಈ ಸಂಖ್ಯೆಗಳನ್ನ ನಾವಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು. ಎರಡ ಮೂರಲ್ಲಿ ಎರಡ ಮೂರು, ಎರಡ ಮೂರಲ್ಲಿ ಆರು, ಎರಡು ಪ್ಲಸ್ ಮೂರು ಐದು. ಇವಾಗ ನೋಡ್ರೆ ಚಿಹ್ನೆ ಏನಿದೆ, ಮೈನಸ್ ಐದಿದೆ. ಸೊ ಇವೆರಡು ಸಂಖ್ಯೆಗಳು ಈ ಒಂದು ಉತ್ತರಕ್ಕಿಂತ ಕಡಿಮೆ ಇರೋದ್ರಿಂದ ನಮ್ಗೆ ಏನ್ ಮಾಡ್ಬೇಕು, ಇವುಗಳ ಸಂಕಲನ ಏನಾಗುತ್ತೆ ಈ ಸಂಖ್ಯೆ ಆಗೋದ್ರಿಂದ ಎರಡು ಎರಡು ಸಂಖ್ಯೆಗಳಿಗೆ ಅದೇ ಚಿಹ್ನೆ ಬರ್ತದೆ. ಹೌದ್ರೆ ಮೈನಸ್ ಎರಡು ಮೈನಸ್ ಮೂರು ಎಷ್ಟು, ಮೈನಸ್ ಐದು. ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡ ಮೂರಲ್ಲಿ ಆರು. ಇವಾಗ ಮಧ್ಯಪದವನ್ನ ಆ ಎರಡು ಪದಗಳನ್ನಾಗಿ ಹುಡುಕಬೇಕಾಗಲ್ಲ. ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಝೀರೋ. ಇವಾಗಗಳಲ್ಲಿ ನಾಲ್ಕು ಪದಗಳಾದವು, ಎರಡು ಪದಗಳನ್ನಾಗಿ ಗುಂಪುಗಳನ್ನಾಗಿ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಗುಂಪಿನಲ್ಲಿ ಸಾಮಾನ್ಯ ಪದವನ್ನಾಗಿ ಕೇಳ್ತಾ ಇದ್ದೀನಿ. ಎರಡು ಮತ್ತು ಎರಡು ಎರಡರಲ್ಲಿ ಸಾಮಾನ್ಯ ಪದವಿದೆ, ಎರಡು ಸಾಮಾನ್ಯವಾಯಿತು. ಎಕ್ಸ್ ಸ್ಕ್ವಯರ್ ಮತ್ತು ಎಕ್ಸ್ ಅಲ್ಲಿ ಎಕ್ಸ್ ಸಾಮಾನ್ಯ ಪದವಾಗಿದೆ. ಇಲ್ಲಿ ಎರಡಕ್ಕೆ ಎರಡು ಕ್ಯಾನ್ಸಲ್ ಆಯ್ತು, ಎಕ್ಸ್ ಸ್ಕ್ವಯರ್ ಎಕ್ಸ್ ಎಕ್ಸ್ ಉಳಿತಾಯ ಇದೆ, ಚಿಹ್ನೆಗೆ ಮೈನಸ್ ಗೆ ಮೈನಸ್. ಇಲ್ಲಿ ಎರಡು ಎಕ್ಸ್ ಇದೆ, ಇಲ್ಲಿ ಕೂಡ ಎರಡು ಎಕ್ಸ್ ಇದೆ, ಎರಡು ಎಕ್ಸ್ ಒಂದಲ್ಲಿ ಎರಡು ಎಕ್ಸ್ ಆಗೋದ್ರಿಂದ ಒಳಗಡೆ ಎಕ್ಸ್ ಮೈನಸ್ ಒಂದು ಉಳಿತಾಯ ಇದು. ಇವಾಗ ಇಲ್ಲಿ ಚಿಹ್ನೆ ಹೊರಗಡೆ ಮೈನಸ್ ಇದೆ, ಒಂದು ಚಿಹ್ನೆ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಕೂಡ ಮೂರಿದೆ, ಇಲ್ಲಿ ಕೂಡ ಮೂರಿದೆ, ಹೀಗಾಗಿ ಮೂರು ಸಾಮಾನ್ಯ ಪದವಾಯಿತು. ಇನ್ನು ಒಳಗಡೆ ಏನಪ್ಪಂದ್ರೆ ಇಲ್ಲಿ ಬೀಜ ಪದಕ್ಕೆ ಇಷ್ಟೇ ಇರೋದ್ರಿಂದ ಇಲ್ಲಿ ಸಾಮಾನ್ಯ ಪದ ಬೀಜ ಪದ ಆಗೋದಿಲ್ಲ, ರೈಟ್. ಇಲ್ಲಿ ಮೂರ ಒಂದಲ್ಲಿ ಮೂರು ಉಳಿದಿನ ಮೇಲೆ ಎಕ್ಸ್ ಉಳಿತಾಯಿತು, ಮೂರಕ್ಕೆ ಮೂರು ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿತು. ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಎಷ್ಟು ಮೂರು, ಮೂರ ಒಂದಲ್ಲಿ ಮೂರು ಇಸ್ ಈಕ್ವಲ್ ಟು ಝೀರೋ, ರೈಟ್. ಇವಾಗ ಈ ಪದ ಮತ್ತು ಈ ಪದದಲ್ಲಿ ಮತ್ತೆ ಸಾಮಾನ್ಯ ಪದ ಏನಾಗಿದೆ, ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ಅಲ್ಲ. ಸೊ ಎಕ್ಸ್ ಮೈನಸ್ ಒಂದು ಸಾಮಾನ್ಯ ಪದವಾಯಿತು. ಇನ್ನು ಹೊರಗಿನ ಪದ ಯಾವ್ದೇ, ಎರಡು ಎಕ್ಸ್ ಮೈನಸ್ ಮೂರು, ಎರಡು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು
ಬಿಸಿ ಭಾವನ ಪಾದ ಅಂತ ಕರಿತೀವಿ ನಮಗೆ ಹೌದ್ರೆ ವಿಕರ್ಣ ಎಷ್ಟು ಸೆಂಟಿಮೀಟರ್ ಇದೆ 13 ಸೆಂಟಿಮೀಟರ್ ಇದೆ
pada, pada, pada itu ya, pada itu, bandu, lomba kona, tujuh pada, ini aja, x aja ini, yaitu pada kinta 7 cm kali mandre, x minus 7, nol juga, nama, ini lah bawa masuk kalian, bicara ini, ekstra ini waktu pada itu, pada, ini aja, x minus itu kan terus nama matra, aduhna keren juga terus, so lomba kona tujuh jam terus kita ini, namun itu pramaya antar terkait terus, ya waktu Pythagoras pramaya, ya pramaya, Pythagoras pramaya. Nah, apa Pythagoras pramaya? Nah, ini harus tahu kita nama. Pythagoras pramaya itu, prakara Pythagoras pramaya yang ini adalah contohnya. Waktu lomba kona terus itu lagi, wikarana dan megila warga itu, politik itu bahagia warga kalau mau tak ken, sama aja itu dari itu Pythagoras pramaya itu kelihatan. Nono Pythagoras pramaya itu contohnya. Waktu lomba kona terus itu lagi, wikarana dan megila warga itu, politik itu bahagia warga kalau mau tak ken, sama aja itu dari. Right, juga kan? Perhatiin aja. Ini agak terus ya. AC square is equal to AB square plus BC square, AC square is equal to AB square plus BC square. AC berarti adu mur square is equal to AB x minus a yulu whole square plus BC x whole square. Oke, okay? Right juga. Adu mur square beli, adu mur adu le, adu mur artum batu. Ada adu mur orang gestre, adu mur artum batu. Iya kan? Itu A minus B whole square itu tuh sutra orang bisa kalah. Ini mira naga lagi ini. Nitya ini banyak itu sami kerja sutra kalah. Nggak mudah kerja ini chart mau kore, chart mau kondo. Ayolah sutra kalah nggak kerja ini deh itu. Sutra kalah mudah kerja itu. A minus B whole square. A minus B whole square is equal to A square minus 2AB plus B square. Ini yang apa? Right? A minus B whole square itu bisa kita rupa. Right? Aam sudah tuh mukar. Right? Nah, ini na bisa kita rupa. A square nya x square minus 2AB. 2 yang ini hadna ko ini x. Hadna ko x plus B square. B square itu 2 square. 2 square ini apa? Natron batu. Plus x whole square nya x square.
4 ನೇ ಉದಾಹರಣೆ
4 ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಓಕೆ ಇದು ಕೊಟ್ಟಿರತಕ್ಕಂತ ಒಂದು ವರ್ಗ ಸಮೀಕರಣದ ಲೆಕ್ಕ ವಾಕ್ಯ ರೂಪದಲ್ಲಿ ಇರತಕ್ಕಂತ ಒಂದು ವರ್ಗ ಸಮೀಕರಣದ ಲೆಕ್ಕ ಇಲ್ಲಿ ಎರಡು ಅನುಕ್ರಮ ಧನಪೂರ್ಣಾಂಕಗಳು ಮೊದಲನೇ ಬಗ್ಗೆನಲ್ಲ ಪರಿಹಾರ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಯಾವ್ಯಾವು ನಿಮಗೆ ನಾನು ಹೇಳಿದ್ದೆ x x plus 1 ಪದ ಇವೇನಪ್ಪಾ ಅಂದ್ರೆ ಅನುಕ್ರಮವಾಗಿರತಕ್ಕಂತ ಎರಡು ಧನ ಪೂರ್ಣಾಂಕಗಳು ನೆಕ್ಸ್ಟ್ ಆ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಎಷ್ಟಂತಾರಲ್ಲ 365 ನೋಡ್ರಿ ಆ ಪೂರ್ಣಾಂಕಗಳು ಯಾವಲ್ಲೇ x ಮತ್ತು x plus 1 x x plus 1 ಏನಂದ್ರೆ ವರ್ಗಗಳ ಮೊತ್ತ ಇವುಗಳ ವರ್ಗಗಳ ಮೊತ್ತ ಆ ಎರಡು ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಎಷ್ಟಂತಾರಲ್ಲ 365 ರೈಟ್ ಇದು ನೋಡ್ರಿ ನಮ್ಮ ಸಮೀಕರಣವನ್ನ ಈಗ ಬಿಡಿಸ್ತಾ ಹೋಗ್ಬೇಕಾದ್ರೆ x ಹೋಲ್ ಸ್ಕ್ವೇರ್ ತಗೊಳ್ಳಿ x ಸ್ಕ್ವೇರ್ ಪ್ಲಸ್ ಇದು a plus b whole square a plus b whole square is equal to a square plus 2ab plus b square so a square is x square plus 2ab 2 1 2 2 into x 2x plus 1 whole square is 1 square plus 1 is equal to 365 x square plus x square 2x square plus 2x plus 1 ಈ 365 ಇರೋದು ಮೈನಸ್ 365 is equal to 0 2x square plus 2x ನೋಡಿ ಪ್ಲಸ್ ಮೈನಸ್ 360 ಅಲ್ಲಿ ಪ್ಲಸ್ ಒಂದು ಬಿಟ್ಟರೆ ಮೈನಸ್ 364 is equal to 0 ನೋಡಿ ಇವಾಗ ನಾವು ಏನು ಅಂತ ಇವಾಗ ಒಂದು ವರ್ಗ ಸಮೀಕರಣ ಬಂತು ಇದು ನಾವು ಏನು ಮಾಡಬೇಕು ಇವಾಗ ಅಪವರ್ತನದಿಂದ ಬಿಡಿಸಬೇಕು ಸೊ ಈ ಒಂದು ಲೆಕ್ಕವನ್ನ ನೀವೇ ನಿಮ್ಮ ಒಂದು ಹೋಮ್ವರ್ಕ್ ಲೆಕ್ಕ ತೆಗೆದುಕೊಂಡು ಇದನ್ನ ನೀವು ಬಿಡಿಸಿದ್ರೆ ಅದೇ ರೀತಿಯಾಗಿ ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಅಭ್ಯಾಸ 10.1 ಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಎಲ್ಲ ಲೆಕ್ಕಗಳನ್ನು ಹೇಳಿದ್ದೀನಿ 10.1 ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸಿ ಅದೇ ರೀತಿಯಾಗಿ ಇಲ್ಲಿ 10.2 ಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಕೆಲವು ಅಪವರ್ತನ ಲೆಕ್ಕಗಳನ್ನು ಹೇಳಿದ್ದೀನಿ ಸೊ 10.2 ಇರತಕ್ಕಂತ ಈ ಒಂದು ಲೆಕ್ಕಗಳ ಮೇಲೆ ಸಂಬಂಧಿಸಿರ್ತಕ್ಕಂತ ಎಲ್ಲ ಲೆಕ್ಕಗಳನ್ನು ನೀವು ಇಲ್ಲೇ ಬಿಡಿಸಬೇಕು